ಓಂ ಶ್ರೀ ಸಾಯಿರ ತಮಗೆಲ್ಲರಿಗೂ ಕೂಡ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕಲಂಗೆ ಮತ್ತೊಮ್ಮೆ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಾಠದ ಇತಿಹಾಸ ವಿಭಾಗದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಪಾಠದ ಕೆಲವೊಂದು ವಿಷಯಗಳನ್ನು ನಾವು ಹಿಂದಿನ ಎರಡು ತರಗತಿಗಳಲ್ಲಿ ನಾವು ನೋಡಿದ್ವಿ ಹಾಗೆ ಮುಂದುವರಿದಂತೆ ಅದರ ಮುಂದುವರಿದ ಭಾಗವನ್ನು ನೋಡುತ್ತೇವೆ ಅದಕ್ಕಿಂತ ಮುಂಚಿತವಾಗಿ ಅದರ ಪುನರಾವರ್ತಿತ ಭಾಗಗಳನ್ನು ಒಂದು ಸ್ವಲ್ಪ ಹಾಕೋಣ ಏನೆಲ್ಲ ನೋಡಿದ್ವಿ ಇಂದಿನ ತರಗತಿಯಲ್ಲಿ ಬ್ರಹ್ಮ ಸಮಾಜ ಮತ್ತು ಅದರ ಸುಧಾರಣೆ ಕ್ರಮಗಳು ಹಾಗೆಯೇ ವಿ ವಿ ಎನ್ ಅವರು ಸ್ಥಾಪಿಸಿರ್ತಕ್ಕಂಥ ಯುವ ಬಂಗಾಳಿ ಚಳುವಳಿ ಮತ್ತು ಅದರ ಪ್ರತಿಪಾದನೆಗಳು ಹಾಗೂ ಆರ್ಯ ಸಮಾಜ ಮತ್ತು ಅದರ ಸುಧಾರಣಾ ಕ್ರಮಗಳು ಪ್ರಾರ್ಥನಾ ಸಮಾಜದಲ್ಲಿ ಆರ್ ಜಿ ಭಂಡಾರ್ಕರ್ ಮತ್ತು ಇತರರು ಹಾಗೆಯೇ ಆತ್ಮರಾಮ್ ಪಾಂಡುರಂಗರವರ ಪ್ರತಿಪಾದನೆಗಳು ಮತ್ತು ಅವರ ಸುಧಾರಣೆಗಳು ಹಾಗೆಯೇ ಅಲಿಗರ್ ಚಳುವಳಿ ಮತ್ತು ಅದರ ಸುಧಾರಣಾ ಕ್ರಮಗಳು ಮತ್ತು ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮತ್ತು ಅದರ ಸುಧಾರಣಾ ಕ್ರಮಗಳು ಹಾಗೆಯೇ ಸತ್ಯಶೋಧಕ ಸಮಾಜದ ಸ್ಥಾಪನೆ ಮತ್ತು ಅದರ ಸುಧಾರಣಾ ಕ್ರಮಗಳ ಬಗ್ಗೆ ನಾವು ಕಳೆದೆರಡು ತರಗತಿಗಳಲ್ಲಿ ನೋಡಿದ್ವಿ ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ಇಂದಿನ ತರಗತಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಕಳೆದ ತರಗತಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಮನೆ ಕೆಲಸಕ್ಕಾಗಿ ಪ್ರಶ್ನೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೆ ನೀವೆಲ್ಲರೂ ಕೂಡ ಮಾಡಿದ್ದೀರಾ ಅಂತ ಭಾವಿಸ್ತೇನೆ ಆದರೆ ನೀವು ಎಲ್ಲರೂ ಕೂಡ ಉತ್ತರವನ್ನು ಸರಿ ಬರೆದಿದ್ದೀರೋ ಇಲ್ವೋ ಎನ್ನುವಂಥದ್ದು ನನಗೆ ಅನುಮಾನ ಹಾಗಾಗಿ ನೀವು ಒಮ್ಮೆ ಉತ್ತರಗಳನ್ನು ನೋಡ್ಕೊಳ್ಳಿ ನೀವು ಸರಿ ಇದ್ದರೆ ಅದನ್ನು ಹಾಗೆ ರೈಟ್ ಮಾಡಿಕೊಳ್ಳಿ ಇಲ್ಲ ತಪ್ಪಾಗಿದ್ದರೆ ಅದನ್ನು ಮತ್ತೊಮ್ಮೆ ತಿತ್ಕೊಳ್ಳಿ ಗಮನಿಸಿ ಮಕ್ಕಳೇ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಪ್ರಾರ್ಥನಾ ಸಮಾಜದ ಸುಧಾರಣೆಗಳನ್ನು ವಿವರಿಸಿ ಮೊದಲನೇದಾಗಿ ಮಹಿಳೆಯರು ಶೂದ್ರಾತಿ ಶೂದ್ರ ಸಮುದಾಯಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವುದಾಗಿತ್ತು ಹಾಗೆಯೇ ಪಶ್ಚಿಮ ದೇಶಗಳ ಆಧುನಿಕ ಆಲೋಚನೆಗಳ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮವನ್ನು ಪುನರ್ ವಿಮರ್ಶಿಸಿಕೊಳ್ಳುವ ಅಗತ್ಯತೆ ಇತ್ತು ಹಾಗೆಯೇ ಸಮಾಜ ಸುಧಾರಣೆ ನಂಬಿಕೆಯಾಗಿ ಉಳಿಯದೆ ವಾಸ್ತವದಲ್ಲಿ ಅನುಷ್ಠಾನಗೊಳ್ಳಬೇಕು ಎಂದು ಒತ್ತಾಯಿಸಿತು ಹಾಗೂ ಸ್ತ್ರೀ ಶಿಕ್ಷಣ ಮತ್ತು ನಿರ್ಗತಿಕರಿಗೆ ಬದುಕುವ ಆಸೆಯನ್ನು ಕಲ್ಪಿಸಿತು ಎರಡನೇ ಪ್ರಶ್ನೆ ಆಗಿರ್ತಕ್ಕಂಥ ಜ್ಯೋತಿಬಾಪುಲಿ ಅವರು ಸ್ಥಾಪಿಸಿದ ಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ ಏನು ಮೊದಲನೆಯದಾಗಿ ಹಿಂದುಳಿದ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು ನೀಡುವುದು ಮತ್ತು ದೊರಕಿಸಿಕೊಡುವುದು ಸೈದ್ಧಾಂತಿಕ ಹೋರಾಟಕ್ಕಾಗಿ ಗುಲಾಮಗಿರಿ ಮತ್ತು ಶೇಟ್ ಕಾರ್ಯಚ ಅಸೂದ್ ಎಂಬ ಗ್ರಂಥ ರಚನೆಯ ಮುಖಾಂತರ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಜ್ಯೋತಿ ಬಾಪುಲಿ ಅವರು ಮಾಡ್ತಾರೆ ಶಾಲೆಗಳನ್ನು ಆರಂಭಿಸಿ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನೀಡ್ತಾರೆ ಅವರು ಸ್ವತಃ ತಮ್ಮ ಬಾವಿಯಲ್ಲಿ ಎಲ್ಲ ಜಾತಿಯವರಿಗೆ ನೀರನ್ನು ಸೇದಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಆ ಮುಖಾಂತರ ಸಮಾಜವನ್ನು ತಮ್ಮೆಡೆ ನೋಡುವಂತೆ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯವನ್ನು ಸ್ಥಾಪಿಸ್ತಾರೆ ಇದು ಎರಡನೇ ಪ್ರಶ್ನೆಗೆ ಉತ್ತರ ಹಾಗೆ ಮೂರನೇ ಪ್ರಶ್ನೆ ಆಗಿರತಕ್ಕಂಥ ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರ ಪಾತ್ರವೇನು ನೋಡಿ ಮಕ್ಕಳೇ ಇಲ್ಲಿ ಕುರಾನ್ ಮಾತ್ರ ಪ್ರಾಮಾಣಿಕ ಇಸ್ಲಾಂ ಕುರಿತಾಗಿರ್ತಕ್ಕಂಥ ಇತರ ಎಲ್ಲ ಗ್ರಂಥಗಳು ಕೂಡ ಅನುಷಂಗಿಕ ಎಂಬುದನ್ನು ಪ್ರತಿಪಾದನೆ ಮಾಡ್ತಾರೆ ಕಾಲ ಬದಲಾದಂತೆ ಧರ್ಮಗಳನ್ನು ಅರ್ಥೈಸಿಕೊಳ್ಳುವ ಮತ್ತು ಪರಿಭಾವಿಸುವ ರೀತಿಯೂ ಕೂಡ ಬದಲಾಗಬೇಕು ಅಂತ ಹೇಳ್ತಾರೆ ಸಂಪ್ರದಾಯ ಮೌಢ್ಯಗಳು ಅಜ್ಞಾನ ಮತ್ತು ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಹೇಳ್ತಾರೆ ಬಹುಪತಿತ್ವ ಮತ್ತು ಪರದಾ ಪದ್ಧತಿಯನ್ನು ವಿರೋಧಿಸಿದರು ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಎಂದು ಸಾರಿ ಹೇಳ್ತಾರೆ ಹಾಗೆ ಹದಿನೆಂಟುನೂರ ಎಪ್ಪತ್ತ ಐದರಲ್ಲಿ ಹದಿನೆಂಟುನೂರ ಎಪ್ಪತ್ತ ಐದರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಗರಲ್ಲಿ ಸ್ಥಾಪಿಸ್ತಾರೆ ಮುಂದೆ ಅದೇ ಅಲಿಗರ್ ವಿಶ್ವವಿದ್ಯಾಲಯವಾಗಿ ಸ್ಥಾಪನೆ ಆಗುತ್ತೆ ನಂತರದಲ್ಲಿ ಧಾರ್ಮಿಕ ಸಹಿಷ್ಣುತೆಯನ್ನು ಬಯಸಿದ್ರು ಸ್ವಾಮಿ ವಿವೇಕಾನಂದವರು ಜಗತ್ತಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಭಾರತೀಯ ಪರಂಪರೆಯ ಬಗ್ಗೆ ಭಾರತೀಯ ಸಂಸ್ಕೃತಿಯ ಹಿರಿಮೆಯ ಬಗ್ಗೆ ಹೇಗೆಲ್ಲ ಪ್ರಚಾರ ಮಾಡಿದ್ರು ಅನ್ನುವಂಥದ್ದನ್ನು ಗಮನಿಸೋದಾದರೆ ಹದಿನೆಂಟುನೂರ ತೊಂಬತ್ತ್ಮೂರರಂದು ಅಲ್ಲಿ ನಡೆದಂಥ ಚಿಕಾಗೋ ವಿಶ್ವ ಧರ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಮಾಡ್ತಾರೆ ಮತ್ತು ಹತ್ತೊಂಬತ್ಮೂರರಲ್ಲಿ ಫ್ರಾನ್ಸಿನ ಪ್ಯಾರಿಸ್ನಲ್ಲಿ ನಡೆದ ಕಾಂಗ್ರೆಸ್ ಆಫ್ ರಿಲಿಜಿಯನ್ ಸಮ್ಮೇಳನದಲ್ಲಿ ಅಮೇರಿಕದಲ್ಲಿ ಯಾವ ರೀತಿ ಭಾಷಣವನ್ನು ಮಾಡಿ ಜನರನ್ನು ಸೆಳೆದರೋ ಅದೇ ರೀತಿಯಲ್ಲಿ ಜನರನ್ನು ಸಂವಹನಗೊಳಿಸ್ತಾರೆ ಅವರ ಭಾಷಣಗಳು ರಾಷ್ಟ್ರೀಯತೆಯ ಆಲೋಚನೆಗಳಿಗೆ ಕೈಗನ್ನಡಿಗಳಾಗಿವೆ ಇದರಿಂದಾಗಿ ಅನೇಕ ವಿದೇಶಿಯರು ಇವರ ಅನುಯಾಯಿಗಳಾಗ್ತಾರೆ ಇದು ಇಂದಿನ ತರಗತಿಗಳಲ್ಲಿ ನಾವು ನೋಡಿದಂಥ ವಿಚಾರಗಳು ಹೀಗೆ ಮುಂದುವರಿದಂತೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಅನೇಕ ಅನೇಕರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ ಅಂಥವರಲ್ಲಿ ಇನ್ನು ಉಳಿದಂತಹ ಪ್ರಮುಖರಲ್ಲಿ ಮೊದಲಿಗೆ ನಾವು ಥಿಯೋಸಫಿಕಲ್ ಸೊಸೈಟಿ ಮತ್ತು ಅದರ ಉದ್ದೇಶ ಮತ್ತು ಅದರ ಸಮ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ಗಮನಿಸುವುದಾದರೆ ಇಲ್ಲಿ ಥಿಯೋಸಫಿಕಲ್ ಸೊಸೈಟಿ ಈ ಥಿಯೋಸಫಿಕಲ್ ಸೊಸೈಟಿ ಅಂತಕ್ಕಂಥದ್ದು ಮೂಲತಃ ವಿದೇಶದಲ್ಲಿ ಪ್ರಾರಂಭ ಆಗುತ್ತೆ ಇದರ ಪ್ರಾರಂಭ ಮಾಡಿದ್ದು ಕೂಡ ವಿದೇಶಿಯರೇ ಇದರ ಸ್ಥಾಪಕರು ಯಾರು ಅಂದರೆ ಮೇಡಮ್ ಬ್ಲಾವಡ್ಸ್ಕೆ ಮತ್ತು ಯಾರು ಕರ್ನಲ್ ಎಚ್ ಎಸ್ ಅಲ್ಕಾಟ್ ಅಂತಕ್ಕಂಥವ್ರು ಮೇಡಮ್ ಬ್ಲಾವಡ್ಸ್ಗೆ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಾಟ್ ಅಂತಕ್ಕಂಥವರು ಇಲ್ಲಿ ನ್ಯೂಯಾರ್ಕ್ನಲ್ಲಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಿದರು ನ್ಯೂಯಾರ್ಕ್ನಲ್ಲಿ ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಯಾರು ಸ್ಥಾಪನೆ ಮಾಡ್ತಾರೆ ಮೇಡಮ್ ಬ್ಲಾವರ್ಡ್ಸ್ಕೆ ಮತ್ತು ಕರ್ನಲ್ ಅಲ್ಕಾಟ್ ಅವರು ಸ್ಥಾಪನೆ ಮಾಡ್ತಾರೆ ಇದು ನಂತರದ ಕೆಲವು ದಿನಗಳ ನಂತರ ಅಂದರೆ ಹದಿನೆಂಟು ನೂರ ಎಂಬತ್ತ ಆರರಲ್ಲಿ ಹದಿನೆಂಟು ನೂರ ಎಂಬತ್ತಾರರಲ್ಲಿ ನಮ್ಮ ದಕ್ಷಿಣ ಭಾರತದ ನಮ್ಮ ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದ ಮದ್ರಾಸ್ ಅಂದರೆ ಈಗಿನ ಚೆನ್ನೈ ಹಿಂದೆ ಅದಕ್ಕೆ ಹೆಸರು ಮದ್ರಾಸ್ ಅಂತಿತ್ತು ದಕ್ಷಿಣ ಭಾರತದ ಮದ್ರಾಸಿನ ಅಡಿಯಾರ್ ಎಂಬ ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ ಎಷ್ಟರಲ್ಲಿ ಹದಿನೆಂಟು ನೂರ ಎಂಬತ್ತಾರರಲ್ಲಿ ಯಾರು ಇದೇ ಮೇಡಮ್ ಬ್ಲವರ್ಡ್ಸ್ಗೆ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಟ್ ಆದರೆ ಭಾರತದಲ್ಲಿ ಈ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳನ್ನು ಸರಿಯಾದ ಕ್ರಮದಲ್ಲಿ ಪ್ರಸ್ತುತಪಡಿಸಿದ್ದು ಇವರು ಇವರು ಯಾರು ಅಂತಕ್ಕಂಥದ್ದನ್ನು ನಾನು ಮುಂದೆ ಹೇಳ್ತೇನೆ ಇಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಇವರು ಸ್ಥಾಪನೆ ಮಾಡ್ತಾರೆ ಈ ಥಿಯೋಸಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿದ ನಂತರದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು ಇದರ ಕ್ರ ಕಾರ್ಯಕ್ರಮಗಳೇನು ಅನ್ನುವುದನ್ನು ನೋಡೋದಾದರೆ ಈ ಥಿಯೋಸಫಿಕಲ್ ಸೊಸೈಟಿ ಸ್ಥಾಪನೆ ಆದಂಥ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಭೇದವನ್ನು ಬಿಡಬೇಕು ಭೇದವನ್ನು ಬಿಡುವ ಮುಖಾಂತರ ವಿಶ್ವ ಭಾತೃತ್ವವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳುತ್ತೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಹೋದರರು ನಾವೆಲ್ಲರೂ ಕೂಡ ಸೋದರ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ನಮ್ಮದೆಲ್ಲದೂ ಕೂಡ ವಿಶ್ವ ಪಾರಂಪರಿಕ ತಾಣವಾಗಿ ನಾವೆಲ್ಲರೂ ಕೂಡ ವಿಶ್ವ ಭ್ರಾತೃತ್ವವನ್ನು ಬೆಳೆ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಹೇಳುತ್ತೆ ನಮ್ಮದೆಲ್ಲದೂ ಕೂಡ ವಸುದೇವ ಕುಟುಂಬ ಎನ್ನುವಂಥದ್ದನ್ನ ಹೇಳುತ್ತೆ ಸರ್ವಧರ್ಮ ಸನಾತನ ಧರ್ಮವಾಗಿ ರೂಪುಗೊಳ್ಬೇಕು ಎನ್ನುವಂಥದ್ನ ಈ ತಿೋಸಪ್ಪ ಸೊಸೈಟಿ ಪ್ರಮುಖ ಉದ್ದೇಶವನ್ನಾಗಿಟ್ಕೊಂಡು ವಿಶ್ವ ಭ್ರಾತೃತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆ ಮಾಡುತ್ತೆ ಹಾಗೆಯೇ ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳುತ್ತೆ ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಧರ್ಮನೂ ಬೇಡ ತತ್ವಶಾಸ್ತ್ರ ಬೇಡ ಯಾವುದೂ ಬೇಡ ನಮಗೆ ಬಿ ಬರೀ ಲೌಕಿಕ ಆಸೆ ಆಕಾಂಕ್ಷೆಗಳಿಗೆ ನಾವು ಒಳಪಟ್ಟು ನಾವು ಅದರಲ್ಲೇ ಮುಳುಗೋದ್ರೆ ಸಾಕು ನಮಗೆ ಆಸೆ ಆಕಾಂಕ್ಷೆಗಳು ಅದರಲ್ಲೇ ಇದೆ ನಮ್ಮ ನಮಗೆ ಬೇರೆ ಏನೋ ವಿಚಾರಗಳು ಬೇಡ ಅನ್ನುವಂತಹ ನೆಲೆಗಟ್ಟಿನಲ್ಲೂ ನಾವು ಬಂದು ಕೂತ್ಬಿಟ್ಟಿದ್ದೀವಿ ಆದರೆ ವಿದೇಶಿಯರಾಗಿರ್ತಕ್ಕಂಥ ಈ ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಪ್ರಮುಖ ಉದ್ದೇಶ ಏನಾಗಿತ್ತು ಅವ್ರದ್ದು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಆ ವಿದೇಶಿಯರಿಗೆ ಹೊರತಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯ ವಿಚಾರಗಳು ನಮ್ಮಗಳಿಗೆ ತಿಳಿದಿಲ್ಲ ಎನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕು ಮಕ್ಕಳೇ ಹಾಗೆಯೇ ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಹಡಗಿರುವ ಸುಪ್ತ ಶಕ್ತಿಯನ್ನು ಕುರಿತು ಶೋಧಿಸುವುದಾಗಿತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ ಅವನಲ್ಲಿ ಏನೋ ಒಂದು ರೀತಿ ವಿಶೇಷವಾಗಿರ್ತಕ್ಕಂಥ ಸುತ್ತ ಪ್ರತಿಭೆ ಒಳಗಡೆ ಅಡುಕ್ಕೊಂಡಿರುತ್ತೆ ಆದರೆ ಅದನ್ನು ಹೊರತೆಗೆತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗೆಯೇ ಈ ಪ್ರಕೃತಿ ಎಷ್ಟೊಂದು ವಿಸ್ಮಯಕರವಾಗಿರತಕ್ಕಂಥದ್ದು ನಿಗೂಢವಾಗಿರ್ತಕ್ಕಂಥದ್ದು ನಮಗೆ ಯಾರಿಗೂ ಕೂಡ ಈ ಪ್ರಕೃತಿ ಹೇಗೆ ಸೃಷ್ಟಿಯಾಯಿತು ಏನೆಲ್ಲ ನಡೀತಿದೆ ಈ ಪ್ರಕೃತಿಯಲ್ಲಿ ಅನ್ನುವಂಥದ್ದು ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಮಗೆಲ್ಲರಿಗೂ ಕೂಡ ಏನಾಗ್ತಿದೆ ಇಲ್ಲಿ ಇದನ್ನೆಲ್ಲ ಸೃಷ್ಟಿಕರ್ತರು ಯಾರು ಏನಾಗ್ತಿದೆ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಹಾಗಾಗಿ ಈ ಪ್ರಕೃತಿಯ ನಿಗೂಢ ಏನು ಮತ್ತು ಮನುಷ್ಯನಲ್ಲಿ ಅಡಗಿರ್ತಕ್ಕಂಥ ಸುಪ್ತ ಶಕ್ತಿಯನ್ನು ಕುರಿತು ನಾವೆಲ್ಲರೂ ಕೂಡ ಶೋಧನೆ ಮಾಡಲೇಬೇಕು ಎನ್ನುವಂಥದ್ದು ಈ ಥಿಯೋಸಫಿಕಲ್ ಸೊಸೈಟಿಯ ಉದ್ದೇಶವಾಗಿತ್ತು ಹಾಗೆಯೇ ಈ ಮೂರೂ ಉದ್ದೇಶಗಳನ್ನು ಇಟ್ಕೊಂಡು ಥಿಯೋಸಫಿಕಲ್ ಸೊಸೈಟಿ ಸ್ಥಾಪನೆ ಆಗುತ್ತೆ ಈ ಸೊಸೈಟಿ ನಡೆಸಿರ್ತಕ್ಕಂಥ ಪ್ರಯತ್ನಗಳಿಂದ ಹಿಂದೂ ಧರ್ಮದ ಪುನರುತ್ಥಾನ ಚಳುವಳಿ ಅಂತ ಕರೀತಾರೆ ಇದನ್ನು ಈ ಥಿಯೋಸಫಿಕಲ್ ಸೊಸೈಟಿಯನ್ನು ಏನಂತ ಕರೀತಾರೆ ಹಿಂದೂ ಧರ್ಮದ ಪುನರುತ್ಥಾನ ಚಳುವಳಿ ಅಂತ ಕರೀತಾರೆ ನಾವು ಹಿಂದಿನ ತರಗತಿಗಳಲ್ಲಿ ಪುನರುತ್ಥಾನವಾದಿ ಅಂತ ಒಬ್ಬನ್ನು ಕರೆದ್ವಿ ಯಾರು ದಯಾನಂದ ಸರಸ್ವತಿ ಏಕೆ ಅವರು ವೇದಗಳಿಗೆ ಹಿಂದಿರುಗಿ ಅಂತ ಕರೆ ಕೊಡ್ತಾರೆ ವೇದಗಳನ್ನು ಮತ್ತು ಉಪನಿಷತ್ತುಗಳನ್ನು ಎಲ್ಲರೂ ಕೂಡ ನಾವು ಅರ್ತ್ಕೊಳ್ಬೇಕು ಆಗ ಮಾತ್ರ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳ್ತಾರೆ ಆ ಒಂದು ಉದ್ದೇಶಕ್ಕಾಗಿ ಅವ್ರನ್ನ ಪುನರುತ್ಥಾನವಾದಿ ಅಂತ ಕರೀತಾರೆ ಇಲ್ಲಿ ಈ ಚಳುವಳಿಯನ್ನು ಥಿಯೋಸಫಿಕಲ್ ಸೊಸೈಟಿ ಚಳುವಳಿಯನ್ನು ಹಿಂದೂ ಧರ್ಮದ ಪುನರುತ್ಥಾನ ಚಳುವಳಿ ಎನ್ನುವಂಥದ್ದನ್ನ ಹೇಳ್ತದೆ ಹಾಗೆ ಮುಂದುವರಿದಂತೆ ನಾನು ಅವಾಗಲೇ ಹೇಳಿದೆ ಈ ಥಿಯೋಸಫಿಕಲ್ ಸೊಸೈಟಿ ಅಂತಕ್ಕಂಥದ್ದು ನ್ಯೂಯಾರ್ಕ್ನಲ್ಲಿ ಆರಂಭ ಆಗಿದ್ದು ನಂತರದಲ್ಲಿ ಮದ್ರಾಸಿನ ಅಡಿಯಾರನಲ್ಲಿ ಸ್ಥಾಪನೆ ಆಗುತ್ತೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ಸ್ಥಾಪನೆ ಆದಂಥ ನಂತರದಲ್ಲಿ ಈ ಮಹಿಳೆ ಇವರ ಹೆಸರು ಹನಿ ಬೇಸೆಂಟ್ ಅಂತ ಇವರು ಐರಿಷ್ ಮಹಿಳೆ ಆಗಿರ್ತಾರೆ ಐರಿಷ್ ಮಹಿಳೆ ಆಗಿರ್ತಾರೆ ಇವರ ಹೆಸರೇನು ಹನಿ ಬೇಸೆಂಟ್ ಇವರ ಸುಧಾರಣಾ ಕ್ರಮಗಳೇನು ಅವರು ಯಾವ ರೀತಿ ಸದಸ್ಯರಾದರು ಅನ್ನೋಂಥದ್ದನ್ನು ಗಮನಿಸೋದಾದರೆ ನೂರ ತೊಂಬತ್ತ್ಮೂರರಲ್ಲಿ ಇವರು ಭಾರತಕ್ಕೆ ಬರ್ತಾರೆ ನೂರ ತೊಂಬತ್ತ್ಮೂರರಲ್ಲಿ ಭಾರತಕ್ಕೆ ಬಂದು ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರಾಗ್ತಾರೆ ಇದಕ್ಕಿಂತ ಮುಂಚಿತವಾಗಿ ಅವರ ಪತಿಗೆ ವಿಚ್ಛೇದನ ಕೊಟ್ಟು ಬರ್ತಾರೆ ಅವರ ಪತಿ ಒಂದು ಇಸ್ಲಾಮಿಕ್ ಅಲ್ಲ ಕ್ರೈಸ್ತ ಧರ್ಮದ ಒಂದು ಶಾಲೆಯ ಒಬ್ಬರು ಅಧ್ಯಾಪಕರಾಗಿರ್ತಾರೆ ಅವರಿಗೆ ವಿಚ್ಛೇದನವನ್ನು ಕೊಟ್ಟು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆಯ ಒಂದು ಉದ್ದೇಶವನ್ನು ಅರಿತುಕೊಂಡು ಅದರ ಸುಧಾರಣೆಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಥಿಯೋಸ ಇಲ್ಲಿ ಭಾರತದ ಅಡಿಯಾರಿಗೆ ಬರ್ತಾರೆ ಅಡಿಯಾರಿಗೆ ಬಂದು ಆ ಮುಖಾಂತರ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಇಲ್ಲಿ ಗಮನಿಸಿ ಇವರು ಹದಿನೆಂಟು ನೂರ ನಲ್ವತ್ತೇಳರಲ್ಲಿ ಲಂಡನ್ನಲ್ಲಿ ಜನಿಸಿದರು ಇಲ್ಲಿ ಲಂಡನ್ನಲ್ಲಿ ಜನಿಸ್ತಾರೆ ಶಾಸ್ತ್ರದ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಹೊಂದಿದ್ರು ಇವರು ಶಾಸ್ತ್ರ ಅಂದ್ರೇನು ನಮ್ಮ ಹಿಂದೂ ಧರ್ಮ ತತ್ವಗಳು ಶಾಸ್ತ್ರಗಳು ಪುರಾಣಗಳು ಏನೆಲ್ಲ ಹೇಳ್ತದೆ ಅದೆಲ್ಲರ ಒಂದು ಸಾರ ಇದು ವೇದಾಂತ ಈ ಎಲ್ಲ ಉಪನಿಷತ್ತುಗಳು ಋಗ್ವೇದ ಯಜುರ್ವೇದ ಸಾಮವೇದ ಅತವರ್ಣವೇದ ಅವೆಲ್ಲದರ ಒಂದು ಸಾರ ಸಾರವೇ ವೇದಾಂತ ಈ ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಯಾರು ಅನಿಬೇಸೆಂಟ್ ಹೊಂದಿದ್ರು ಆದರೆ ಭಾರತೀಯರಾಗಿರ್ತಕ್ಕಂಥ ನಮ್ಮ ನಮ್ಮಲ್ಲಿ ಎಷ್ಟು ಜನಕ್ಕೆ ವೇದಾಂತದ ಬಗ್ಗೆ ಜ್ಞಾನ ಇದೆ ನೀವೇ ಗಮನಿಸಿ ಆಲೋಚಿಸಿ ಹಿಂದೂ ಮತ್ತು ಬೌದ್ಧ ಧರ್ಮಗಳ ತುಲನಾತ್ಮಕ ಅಧ್ಯಯನವನ್ನು ಮಾಡಿದರು ಹಿಂದೂ ಮತ್ತು ಬೌದ್ಧ ಧರ್ಮಗಳ ತುಲನಾತ್ಮಕವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ತಾರೆ ಬೌದ್ಧ ಧರ್ಮ ಎಷ್ಟರ ಮಟ್ಟಿಗೆ ಪ್ರಭಾವಿತ ಆಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತು ಹಾಗೆ ಹಿಂದೂ ಮತ್ತು ಬೌದ್ಧ ಧರ್ಮಗಳ ಎರಡರ ಹೋಲಿಕೆಯನ್ನು ಮಾಡ್ತಾರೆ ಎರಡು ಧರ್ಮಗಳ ಹೋಲಿಕೆಯನ್ನು ಮಾಡಿ ಅಂದರೆ ತುಲನೆಯನ್ನು ಮಾಡಿ ಅವುಗಳ ವ್ಯತ್ಯಾಸವನ್ನು ಕರೆಸಿ ಅವುಗಳ ಬಗ್ಗೆ ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಇವರಿಗೆ ಇದ್ದಂಥ ಆಸಕ್ತಿಯನ್ನು ತೋರಿಸುತ್ತಿದ್ದು ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತಾರೆ ನಮಗೆ ಭಗವದ್ಗೀತೆಯನ್ನು ಓದೋದಕ್ಕೆ ಆಗೋದಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಆದರೆ ಇವರು ಹನಿಬೇಸೆಂಟ್ರವರು ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದಿಸ್ತಾರೆ ಯಾಕೆ ಭಗವದ್ಗೀತೆಯಲ್ಲಿದ್ದಂಥ ಸಾರ ಇವರಿಗೆ ಚೆನ್ನಾಗಿ ಗೊತ್ತಿತ್ತು ಭಗವದ್ಗೀತೆಯಲ್ಲಿದ್ದಂಥ ತತ್ವವನ್ನು ಇಡೀ ಜಗತ್ತಿನಾದ್ಯಂತ ನಾವು ಪ್ರಚಾರ ಮಾಡಬೇಕು ಜಗತ್ತೆಲ್ಲ ಕೂಡ ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಇಂಗ್ಲೀಷಿಗೆ ಅನುವಾದ ಮಾಡ್ತಾರೆ ಇದರಿಂದ ಇವರು ಶ್ವೇತ ಸರಸ್ವತಿ ಅಂತಲೂ ಕೂಡ ಕರೆಸ್ಕೊಳ್ತಾರೆ ಏನಂತ ಶ್ವೇತ ಸರಸ್ವತಿ ಅಂತ ಕರೆಸ್ಕೊಳ್ತಾರೆ ಆ ಉದ್ದೇಶದಿಂದ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರ ಕಾರಣಕ್ಕಾಗಿ ಹಾಗೇ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವ ಭಾರತದ ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳ್ತಾರೆ ಬರೀ ಹೈಹಿಕ ಲೋಕದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ವಿದೇಶಿಯ ಸಂಸ್ಕೃತಿ ಶ್ರೇಷ್ಠ ಅಲ್ಲ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರ್ತಕ್ಕಂಥ ಭಾರತೀಯ ಸಂಸ್ಕೃತಿಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋಂಥದ್ದನ್ನು ಇವರು ಪ್ರಚಾರ ಮಾಡ್ತಾರೆ ನಾವು ಈಗಲೂ ಕೂಡ ವಿದೇಶಿಯ ಸಂಸ್ಕೃತಿಗೆ ಒಳಪಟ್ಟು ನಾವುಗಳು ಕೂಡ ಅಯ್ಯಕ ಸಂ ಐಹಿಕ ನೀತಿಗಳಿಗೆ ಅನುಗುಣವಾಗಿ ಮುಂದುವರಿತಿದ್ವಿ ಐಹಿಕ ಅಂದ್ರೇನು ಇಹಲೋಕದ ಜ್ಞಾನ ಇಲ್ಲಿರ್ತಕ್ಕಂಥ ಇಹಲೋಕವೇ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಇಹಲೋಕದ ಆಸೆ ಆಕಾಂಕ್ಷೆಗಳಿಗೆ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂಥದ್ದನ್ನು ನಾವು ಅರ್ತ್ಕೊಳ್ತಿದ್ದೀವಿ ಆದರೆ ಅದು ತಪ್ಪು ಕಲ್ಪನೆ ಇಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಶಕ್ತಿಯ ಮೇಲೆ ನಿಂತಿದೆ ಭಾರತ ಈ ಭಾರತದ ಸಂಸ್ಕೃತಿಯೇ ಶ್ರೇಷ್ಠ ಅಂತ ಹೇಳ್ತಾರೆ ಯಾವ ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳ್ತಾರೆ ಭಾರತೀಯ ಸಂಸ್ಕೃತಿ ಯಾಕೆ ಭಾರತೀಯ ಸಂಸ್ಕೃತಿ ಶ್ರೇಷ್ಠ ಈ ಭಾರತೀಯ ಭಾರತದ ಸಂಸ್ಕೃತಿ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತ್ಕೊಂಡಿದೆ ಆ ಒಂದು ಕಾರಣಕ್ಕಾಗಿ ಶ್ರೇಷ್ಠ ಅನ್ನುವಂಥದನ್ನ ಹೇಳ್ತಾರೆ ಯಾರು ಅನಿಬೆಸೆಂಟು ಮಾಡ್ತಕ್ಕಂಥ ಕಾರ್ಯಾಚರಣೆಗಳಿವು ಹಾಗೂ ಎಲ್ಲ ವರ್ಗದವರಿಗೂ ಶಿಕ್ಷಣ ದೊರೀಬೇಕು ಅನ್ನೋ ಒಂದು ಉದ್ದೇಶದಿಂದ ಶಾಲೆಗಳನ್ನು ತೆರೀತಾರೆ ಎಲ್ಲ ವರ್ಗದವರಿಗೂ ಶಿಕ್ಷಣ ನೀಡಬೇಕು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ದಲಿತರಿರ್ಬೋದು ಬ್ರಾಹ್ಮಣರಿರ್ಬೋದು ಮತ್ತು ಹಿಂದುಳಿದ ವರ್ಗದವರು ಇರ್ಬೋದು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಬೇಕು ಹಾಗೆ ಮಹಿಳೆಯರು ಕೂಡ ಇರ್ಬೋದು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಶಾಲೆಗಳನ್ನು ತೆರೀತಾರೆ ಹಾಗೇ ನೂರ ತೊಂಬತ್ತೆಂಟರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಬನಾರಸದಲ್ಲಿ ಪ್ರಾರಂಭಿಸ್ತಾರೆ ಎಲ್ಲಿದೆ ಬನಾರಸ್ ಉತ್ತರ ಪ್ರದೇಶದ ಈಗಿನ ವಾರಣಾಸಿ ಈ ವಾರಣಾಸಿಯೇ ಈ ಬನರಸದಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ವಾರಣಾಸಿಯಲ್ಲಿ ಅದು ಎಷ್ಟರಲ್ಲಿ ಹದಿನೆಂಟು ನೂರ ತೊಂಬತ್ತೆಂಟರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡೋದು ಇದು ಮದನ ಮೋಹನ ಮಾಳವೀಯ ನಿಮಗೆಲ್ಲರಿಗೂ ಕೂಡ ಗೊತ್ತು ಮಹಾನ್ ರಾಷ್ಟ್ರೀಯ ಹೋರಾಟಗಾರ ಮದನ ಮೋಹನ ಮಾಳವೀಯ ಇವರ ಒಂದು ಹೋರಾಟದ ಒಂದು ಪ್ರಯತ್ನದ ಫಲವಾಗಿ ಇಂದು ಇದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಯಾಗಿದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಯಾಗಿದೆ ಇದೇ ಬನಾರಸ್ ವಿಶ್ವವಿದ್ಯಾನಿಲಯ ಎಲ್ಲಿದೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಹಾಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ ಅನಿಬೆಸೆಂಟು ಹಾಗಾಗಿ ಇವರು ಮುಂದುವರಿದಂತೆ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರೆ ಯಾವುದು ನ್ಯೂ ನ್ಯೂ ಇಂಡಿಯಾ ಮತ್ತು ಕಾಮನ್ ವಿಲ್ ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ ಆ ನಂತರದಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಓಮ್ ರೂಲ್ ಲೀಗನ್ನು ಕೂಡ ಆರಂಭಿಸ್ತಾರೆ ಏನಿದು ಓಮ್ ರೂಲ್ ಲೀಗ್ ಅಂತಕ್ಕಂಥದ್ದು ಇಲ್ಲಿ ಐರಿಷ್ ಐರ್ಲೆಂಡ್ ಐರ್ಲೆಂಡ್ನಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರ್ತಾರೆ ಐರ್ಲೆಂಡ್ನಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರ್ತಾರೆ ಈ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತರಾಗಬೇಕು ಅನ್ನೋ ಒಂದು ದೇಶದಿಂದ ಐರ್ಲ್ಯಾಂಡಿನ ಜನತೆ ತಮ್ಮದೇ ಆಗಿರ್ತಕ್ಕಂಥ ತತ್ವಗಳ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳ ಮುಖಾಂತರ ನಾವೇ ನಮ್ಮನ್ನು ಆಳ್ಕೊಳ್ಬೇಕು ನಮ್ಮದೇ ಪ್ರಜಾಪ್ರಭುತ್ವ ಸರ್ಕಾರ ಇರಬೇಕು ಅನ್ನೋ ಉದ್ದೇಶಕ್ಕೋಗಿ ಈ ಹೋಮ್ ರೂಲ್ ಲೀಗನ್ನು ಆರಂಭ ಮಾಡುತ್ತೆ ಅದು ಐರ್ಲ್ಯಾಂಡು ಮತ್ತು ಐರ್ಲೆಂಡ್ನ ಜನತೆ ಅದರ ಒಂದು ಒಂದು ಉದ್ದೇಶಗಳನ್ನ ಇಟ್ಕೊಂಡು ಥಿಯೋಸಫಿಕಲ್ ಸೊಸೈಟಿಯನ್ನು ಇಲ್ಲಿ ಸ್ಥಾಪಿಸ್ತಿರ್ತಾರೆ ಅದರ ಆಧಾರದ ಮೇಲೆ ಅನಿಬೆ ಸೆಂಟ್ರವರು ಏನು ಮಾಡ್ತಾರೆ ಈ ಥಿಯೋಸಫಿಕಲ್ ಸೊಸೈಟಿಯ ಸಕ್ರಿಯ ಸದಸ್ಯರಾಗಿರ್ತಾರೆ ಈ ಓಮ್ರೂಲ್ ಲೀಗ್ನನ್ನು ಭಾರತದಲ್ಲೂ ಕೂಡ ಬ್ರಿಟಿಷರ ಆಳ್ವಿಕೆ ಇರೋ ಕಾರಣ ಭಾರತದಲ್ಲೂ ಕೂಡ ಇದನ್ನು ಪ್ರಚಾರ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಮದ್ರಾಸನ್ನು ಪ್ರಮುಖ ಕೇಂದ್ರವನ್ನಾಗಿಟ್ಕೊಂಡು ಇವರು ಓಮ್ರೂಲ್ ಲೀಗನ್ನು ಆರಂಭ ಮಾಡ್ತಾರೆ ಜೊತೆಯಲ್ಲಿ ಇನ್ನೂ ಒಂದು ವಿಚಾರವನ್ನು ನೀವು ಗಮನಿಸಬೇಕು ತಿಲಕರವರು ಗಂಗಾಧರನ ತಿಲಕರವರು ಕೂಡ ಈ ರೂಲ್ ಲೀಗ್ನ ಮತ್ತೊಬ್ಬ ನಾಯಕರಾಗಿರ್ತಾರೆ ಇವರು ಪೂನಾವನ್ನು ಪ್ರಮುಖ ಕೇಂದ್ರವನ್ನಾಗಿರಿಸಿಕೊಂಡು ಏನು ಮಾಡ್ತಾರೆ ಓಮ್ರೂ ಲೀಗನ್ನು ಆರಂಭ ಮಾಡ್ತಾರೆ ಓ ಈ ಓಮ್ರೂ ಲೀಗ್ನ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂಬಂಧ ಸಂದರ್ಭದಲ್ಲಿ ನೀವು ನೋಡ್ತೀರ ಹಾಗೆಯೇ ಭಾರತದ ರಾಷ್ಟ್ರೀಯತೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿನ ವಹಿಸಿಕೊಂಡಿರತಕ್ಕಂಥ ಹನಿಬೇಸೆಂಟ್ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಮೊದಲ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು ಯಾರು ಅನಿಬೆಸೆಂಟ್ರವರು ಮುಂದುವರಿದಂತೆ ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಒಂದು ವಿಷಯ ಇಲ್ಲಿ ನಾರಾಯಣಗುರು ಅವರು ಈ ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥದನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಥಾಪನೆ ಮಾಡ್ತಾರೆ ಯಾರು ಇವರು ನಾರಾಯಣಗುರು ಅವರು ಸಾವಿರದ ಒಂಬೈನೂರ ಮೂರರಲ್ಲಿ ಈ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಒಂದು ಚಳುವಳಿಯನ್ನು ಆರಂಭಿಸ್ತಾರೆ ಇಲ್ಲಿ ನಾವೆಲ್ಲ ಗಮನಿಸಬೇಕು ಭಾರತದ ಇತರ ಭಾಗಗಳಲ್ಲಿ ಇದ್ದಂತೆ ಕೇರಳ ಒಂದು ಕೇರಳದ ಭಾಗದಲ್ಲೂ ಕೂಡ ಕೇರಳ ಪ್ರದೇಶದಲ್ಲೂ ಕೂಡ ದಲಿತರ ಮೇಲೆ ಶೋಷಣೆಗಳು ನಡೀತಿತ್ತು ಸ್ತ್ರೀಯರ ಮೇಲೆ ಶೋಷಣೆಗಳು ನಡೀತಿತ್ತು ಇದು ಆ ಒಂದು ಉದ್ದೇಶದಿಂದ ಬ್ರಾಹ್ಮಣೇತರ ಚಳುವಳಿಯಾಗಿ ಕೇರಳದಲ್ಲಿ ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ ಈ ಚಳುವಳಿಯನ್ನು ಮುನ್ನಡೆಸಿದಂಥವ್ರು ಯಾರ್ಯಾರು ಅಂತಂದರೆ ಮೊದಲಿಗೆ ನಾರಾಯಣ ಗುರುವರು ಹಾಗೂ ಅವರ ಒಡನಾಡಿಗಳಾದಂತಹ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಸನ್ ಅವರು ಇವರು ಈ ಚಳುವಳಿಯನ್ನು ಮುನ್ನಡೆಸಿದಂಥವರು ಹಾಗೆ ಈ ಸಂಘಟನೆಯನ್ನ ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು ಅಂತಂದರೆ ಹಿಂದುಳಿದ ಮತ್ತು ಶೋಷಣೆಗಳಗಾದ ಸಮುದಾಯಗಳ ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ಹಿಂದುಳಿದ ವರ್ಗ ಇದೆ ಮತ್ತು ಅವರ ಮೇಲೆ ಎಷ್ಟೆಲ್ಲ ಶೋಷಣೆಗಳಾಗ್ತಿದೆ ಸ್ತ್ರೀಯರಿಂದ ಹಿಡ್ಕೊಂಡು ಕೆಳವರ್ಗದ ಜಾತಿಯವರ ತನಕ ಮತ್ತು ದುರ್ಬಲರ ಮೇಲೆ ಎಷ್ಟೆಲ್ಲ ಶೋಷಣೆಗಳಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ಈ ಹಿಂದುಳಿದಂಥವರು ಮತ್ತು ಶೋಷಣೆಗೊಳಗಾದಂಥವರ ವಿರುದ್ಧವಾಗಿ ಶೋಷಣೆಗೊಳಗಾಗ್ತಕ್ಕಂಥ ಅವರ ಸಮುದಾಯಗಳನ್ನು ಸಬಲೀಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಈ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಹಾಗೆಯೇ ಮನುಷ್ಯ ಬದ್ ಘನತೆಯಿಂದ ಬದುಕಬೇಕು ಆ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನದೇ ಆಗಿರತಕ್ಕಂಥ ಘನತೆ ಮತ್ತು ಗೌರವಗಳಿರುತ್ತೆ ಆ ಘನತೆ ಮತ್ತು ಗೌರವಗಳನ್ನು ಅವನು ಕಾಪಾಡಿಕೊಳ್ಬೇಕಾಗಿದೆ ಹಾಗಾಗಿ ಅಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಘನತೆಯನ್ನು ಮತ್ತು ತನ್ನ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಸಮಾಜನೂ ಕೂಡ ಅದಕ್ಕೆ ಸೂಕ್ತವಾಗಿ ಪ್ರತಿಬಿಂಬಿಸಬೇಕು ಅಂತಹ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಹಾಗೆ ಈ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಸ್ಥಾಪನೆಗೆ ಕಾರಣಗಳಾದರೂ ಏನು ಅನ್ನುವುದನ್ನು ಗಮನಿಸಿದ್ರೆ ಕೇರಳದಲ್ಲಿ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸಾಮಾಜಿಕ ನಿರ್ಬಂಧಗಳಿದ್ದವು ಸಾಮಾಜಿಕ ನಿರ್ಬಂಧಗಳಂದ್ರೇನು ದೇವಾಲಯಗಳಿಗೆ ಪ್ರವೇಶವಿರಲಿಲ್ಲ ನಾವು ಗಮನಿಸ್ಬೋದು ಮಕ್ಕಳೇ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಏನಾಗುತ್ತೆ ದಲಿತರನ್ನು ಅಸ್ಪೃಶ್ಯರು ಅನ್ನುವಂತಹ ಒಂದು ಕಾರಣಕ್ಕಾಗಿ ದಲಿತರನ್ನು ಏನು ಮಾಡ್ತಾರೆ ಒಂದು ಗ್ರಾಮದಿಂದ ಹೊರಗಿನ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡು ವಾಸೋದಕ್ಕೆ ಅವಕಾಶವನ್ನು ಕಟ್ತಾರೆ ಅಂದರೆ ಅವರದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಗಲ್ಲಿಯನ್ನು ನೀಡ್ತಾರೆ ಅವರು ಆ ಪ್ರತ್ಯೇಕವಾಗಿರ್ತಕ್ಕಂಥ ಗಲ್ಲಿಯಲ್ಲಿಯೇ ಇರಬೇಕಾಗತ್ತೆ ಅಂತಹ ಒಂದು ಪರಿಸ್ಥಿತಿ ಈಗಿನ ಕ ಈಗಿನ ಪ್ರಸ್ತುತವಾಗಿರ್ತಕ್ಕಂಥ ಹಳ್ಳಿಗಳಲ್ಲೂ ಕೂಡ ನಾವು ಕಾಣ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಬದಲಾವಣೆ ಇದೆ ಎಲ್ಲರೂ ಕೂಡ ನಮ್ಮವರು ಅನ್ನೋಂಥ ಮನೋಭಾವ ಕೂಡ ನಮ್ಮಗಳಿಗೆ ಇದೆ ಅದು ಒಳ್ಳೆಯ ಬೆಳವಣಿಗೆ ಆದರೆ ಆಗಿನ ಕಾಲದಲ್ಲಿ ಆಗಿರಲಿಲ್ಲ ಈಗಲೂ ಕೂಡ ಕೆಲವೊಂದು ಪರಿಸ್ಥಿತಿಗಳಾಗಿದೆ ಅಂತಂದರೆ ಆಗ ನೀನು ಕೇಳ್ತೀರಾ ಹಾಗೆಯೇ ಈ ಸಮುದಾಯಗಳು ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳುವಂತಿರಲಿಲ್ಲ ಸಾರ್ವಜನಿಕವಾಗಿ ಯಾವುದನ್ನು ಕೂಡ ಇವರು ಸ್ವೀಕರಿಸುವಂತಿರಲಿಲ್ಲ ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡ್ತಿರಲಿಲ್ಲ ಎಲ್ಲ ಜಾತಿಯವರು ಕೂಡ ಒಂದೇ ಬಾವಿಯಲ್ಲಿ ನೀರನ್ನು ಸೇದುವಂಥ ಅವಕಾಶ ಇರಲಿಲ್ಲ ಅಸ್ಪೃಶ್ಯರೇ ಸಪ್ ಪ್ರತ್ಯೇಕವಾಗಿರಬೇಕಿತ್ತು ಬ್ರಾಹ್ಮಣ ವರ್ಗದವರು ಮತ್ತು ಇತರ ವರ್ಗದವರು ಅವರದೇ ಒಂದು ಪ್ರತ್ಯೇಕವಾಗಿರಬೇಕಿತ್ತು ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸಾರ್ವಜನಿಕವಾಗಿ ಅಸ್ಪೃಶ್ಯರು ಅಥವಾ ದಲಿತರು ಬಳಸ್ಕೊಳ್ಳುವಂತಿರಲಿಲ್ಲ ನೀರನ್ನು ಹಾಗೆಯೇ ಸಾರ್ವಜನಿಕ ರಸ್ತೆಗಳಲ್ಲಿ ಓಡಾಡುವಂತಿರಲಿಲ್ಲ ಮತ್ತು ಚಪ್ಪಡಿಗಳನ್ನು ಹಾಕುವಂತಿರಲಿಲ್ಲ ಚಪ್ಪಲಿಗಳನ್ನು ಹಾಕ್ಕೊಂಡು ಓಡಾಡಂಗಿರಲಿಲ್ಲ ಜೊತೆಯಲ್ಲೇ ಸಾರ್ವಜನಿಕ ರಸ್ತೆಗಳಲ್ಲಿ ಓಡಾಡುವಂತಿರಲಿಲ್ಲ ನಮ್ಮಪ್ಪ ಒಂದು ಮಾತು ಹೇಳ್ತಾರೆ ಮಕ್ಕಳು ಯಾವಾಗಲೂ ಮೊದಲೆಲ್ಲ ರಸ್ತೆಗಳಲ್ಲಿ ಓಡಾಡ್ತಿದ್ರು ಅಂತಂದರೆ ದಲಿತರು ಆ ರಸ್ತೆಗೆ ಮುಳ್ಳನ್ನು ಆಗ್ತಿದ್ರಂತೆ ಓಡಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದು ನಮ್ಮ ನಮ್ಮ ಭಾರತದಲ್ಲಿರ್ತಕ್ಕಂಥ ಕೆಲವು ಉನ್ನತವಾಗಿರ್ತಕ್ಕಂಥ ವರ್ಗ ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ಅಂತಹ ನೀಚವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ರು ಹಾಗೆ ದೇವಸ್ಥಾನಕ್ಕೆ ಪ್ರವೇಶ ನಿಷಿದ್ಧವಾಗಿತ್ತು ದೇವಸ್ಥಾನಕ್ಕೆ ಪ್ರವೇಶ ನಿಷಿದ್ಧವಾಗಿತ್ತು ಈಗಲೂ ಕೂಡ ಎಷ್ಟೋ ದೇವಾಲಯಗಳಲ್ಲಿ ಈ ದಲಿತರಿಗೆ ಪ್ರವೇಶವನ್ನು ನಿಷಿದ್ಧ ಮಾಡಿದ್ದಾರೆ ಅವರು ಹೊರಗಡೆ ಕೈ ಮುಗಿದು ಹೋಗ್ತಾರೆ ಯಾವ ರೀತಿ ಆಗಿದ್ದಾರೆ ಅಂತಂದರೆ ಅವರು ಇಲ್ಲ ಭಗವಂತ ಇಲ್ಲೇ ಕಾಪಾಡ್ತಾನೆ ಬುದಿ ನಾನು ಇಲ್ಲೇ ಕೈ ಮುಗಿದು ಭಗವಂತನ ಆಶೀರ್ವಾದ ಪಡ್ಕೊಳ್ತೀನಿ ಅದು ಅವ್ರ ದೊಡ್ಡ ಗುಣ ಅದು ಆದರೆ ನಮ್ಮ ಸಂಸ್ಕೃತಿಗೆ ಎಲ್ಲಿ ಬೆಳೆದು ನಿಂತಿದೆ ನಮ್ಮ ಧರ್ಮ ಏನು ಹೇಳುತ್ತೆ ನಮ್ಮ ತತ್ವಗಳು ಹೇಳುತ್ತೆ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಆದರೆ ಅದು ಯಾವುದೂ ಇಲ್ಲ ನಮ್ಮ ಸಮಾಜ ಯಾವ ರೀತಿ ಬಂದಿತ್ಕೊಂಡಿದೆ ಅಂದರೆ ತನ್ನ ತನ್ನ ಹಿತಾಸಕ್ತಿಗಳಿಗೂ ಅನುಗುಣವಾಗಿ ತನ್ನ ತನ್ನ ಬಯಕೆಗಳಿಗೂ ಅನುಗುಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ತಾ ಬಂದಿದೆ ನಮ್ಮ ತತ್ವಗಳನ್ನು ಮರ್ತುಬಿಟ್ಟಿದೆ ಆದರೆ ತನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಇಂತಹ ನೀಚ ಕೃತ್ಯಗಳನ್ನು ನಮ್ಮ ಸಮಾಜ ಮಾಡ್ತಾ ಬಂದಿದೆ ಹಾಗೆ ಶಾಲೆಗಳಿಗೂ ಕೂಡ ದಲಿತರಿಗೆ ಪ್ರವೇಶ ಇರಲಿಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ಶಾಲೆಗಳಲ್ಲಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಮೇಲೆ ಎಷ್ಟೆಲ್ಲ ದೌರ್ಜನ್ಯಗಳಾಗ್ತಿತ್ತು ಎಷ್ಟೆಲ್ಲ ಕಷ್ಟದಿಂದ ಬೆಳೆದಿದ್ದರು ಅವರು ದಲಿತರಾಗಿ ಅವರಲ್ಲೇ ಎಷ್ಟೆಲ್ಲ ಶೋಷಣೆಗೊಳಪಟ್ಟು ಆ ನಂತರ ದೊಡ್ಡ ವ್ಯಕ್ತಿಗಳಾಗಿ ಬದಲಾವಣೆ ಆದರು ಅವರು ಅಂಥವ್ರು ನಾವು ಕೂಡ ಆಗಬೇಕಾಗತ್ತೆ ನಾವು ಇಲ್ಲೆಲ್ಲ ಎಂಥ ಶೋಷಣೆಗಳು ಬಂದರೂ ಕೂಡ ನಾವು ಸಹಿಸ್ಕೊಳ್ಳುವಂಥ ಮನಸ್ಥಿತಿಯನ್ನು ನಾವು ತೊಟ್ಕೊಳ್ಬೇಕು ಆದರೆ ಆ ಒಳಪಡ್ತಕ್ಕಂಥ ನಾವುಗಳು ಅದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡಬೇಕಾಗತ್ತೆ ಅದನ್ನು ಗಮನಿಸ್ಕೊಳ್ಬೇಕು ನೀವು ಸಮುದ ಈ ಸಮುದಾಯಗಳು ಕನಿಷ್ಠ ಪ್ರಮಾಣದ ಹಕ್ಕುಗಳನ್ನು ಪಡೆಯಲಾಗದೆ ಉಸಿರಿಗಟ್ಟಿ ಬೇ ಬದುಕಬೇಕಾದಂಥ ಪರಿಸ್ಥಿತಿಯೂ ಕೂಡ ಇತ್ತು ಕನಿಷ್ಠ ಪ್ರಮಾಣದ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಲಭ್ಯಗಳು ಅಂತ ಕರ್ಕೊಳ್ತೀನೋ ಅದನ್ನು ಆರೋಗ್ಯ ವಸತಿ ಶಿಕ್ಷಣ ಇಂಥದನ್ನೆಲ್ಲದನ್ನೂ ಕೂಡ ಕನಿಷ್ಠ ಮಟ್ಟದ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಸಾಧ್ಯ ಆಗ್ತಿರಲಿಲ್ಲ ಅಂತಹ ವಂಚಿತವಾಗಿರ್ತಕ್ಕಂಥ ಪರಿಸ್ಥಿತಿ ಉಸಿರುಗಟ್ಟುವಂಥ ಪರಿಸ್ಥಿತಿ ಅವರದ್ದಾಗಿತ್ತು ಯಾರದು ದಲಿತರದು ಈ ಮೇಲ್ಕಂಡ ವಿಷಯಗಳು ಶ್ರೀ ನಾರಾಯಣ ಗುರು ಅವರಿಗೆ ಸಾಮಾಜಿಕ ಪ್ರತಿರೋಧ ಚಳುವಳಿ ನಡೆಸಲು ಪ್ರೇರೇಪಣೆ ನೀಡುತ್ತೆ ಈ ಎಲ್ಲ ಅಂಶಗಳು ಕೂಡ ನಾರಾಯಣ ಗುರು ಅವರಿಗೆ ಈ ಸಾಮಾಜಿಕ ಚಳುವಳಿಯನ್ನು ಓಡೋದಕ್ಕೆ ಪ್ರೇರೇಪಣೆ ನೀಡುತ್ತೆ ಆ ಮುಖಾಂತರ ಮನುಷ್ಯ ಘನತೆಯಿಂದ ಬದುಕುವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಎಂಬಂತಹ ಚಳುವಳಿಯನ್ನು ಆರಂಭ ಮಾಡ್ತಾರೆ ಇವರ ನಾರಾಯಣಗುರು ಅವರ ಆಶಯ ಏನಪ್ಪ ಆಗಿತ್ತು ಅಂತಂದರೆ ಏನು ಆಶಯ ಆಗಿತ್ತು ಅಂದರೆ ಅವ್ರದ್ದು ಅವರ ಒಂದು ದೇಹ ಏನಾಗಿತ್ತು ಅಂತಂದರೆ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ ಮತ್ತು ಒಬ್ಬನೇ ದೇವರು ಇದನ್ನು ಸಾಲಿಸಲು ಶಿಕ್ಷಣವೇ ಮಾರ್ಗ ಈ ಎಲ್ಲದನ್ನು ಕೂಡ ಸಾಧಿಸಬೇಕು ಅಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು ಅಗತ್ಯವಾಗಿ ಬೇಕೇ ಬೇಕು ಎನ್ನುವಂಥದ್ದನ್ನು ಹೇಳ್ತಾರೆ ನಾರಾಯಣಗುರು ಏನು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಇದನ್ನು ಸಾಧಿಸಬೇಕು ಅಂತಂದರೆ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳೇಬೇಕು ಈ ಶಿಕ್ಷಣವನ್ನು ಪಡೆದುಕೊಂಡ ಮುಖಾಂತರ ನಮಗೆಲ್ಲರಿಗೂ ಕೂಡ ಜ್ಞಾನ ಬರುತ್ತೆ ಆ ಮುಖಾಂತರ ನಾವು ಸಮಾಜವನ್ನು ವಿಶ್ಲೇಷಣೆ ಮಾಡುವಂಥ ಕಾರ್ಯದಲ್ಲಿ ತೊಡಕೊಳ್ತೀವಿ ಆಗ ಮಾತ್ರ ನಾವು ಸಮಾಜದಲ್ಲಿ ಉತ್ತಮರಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಾರಾಯಣ ಗುರು ಅವರು ಹೇಳ್ತಾರೆ ಹಾಗೆ ಕೆಲ ಸಮುದಾಯ ಕೆಲ ಕೆಲ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಕೆಲ ಸಮುದಾಯಗಳಿಗೆ ಪ್ರವೇಶ ತರ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ತಾರೆ ನಾರಾಯಣಗುರು ಅವರು ಕೆಲ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಯಾರು ನಾರಾಯಣಗುರು ಅವರು ಹಾಗೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಎಂಬ ಶಿವ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸ್ತಾರೆ ಇಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಎಂಬ ಶಿವನ ದೇವಾಲಯಕ್ಕೆ ದಲಿತ ಸಮುದಾಯಕ್ಕೆ ಪ್ರವೇಶ ಇರಲಿಲ್ಲ ಈ ಪ್ರವೇಶವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೋಗಿ ಸಾವಿರದ ಒಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಎಂಬಂಥ ಚಳುವಳಿಯನ್ನು ಶಿವನ ದೇವಾಲಯಕ್ಕೆ ಪ್ರವೇಶ ನೀಡಬೇಕು ಅಂತೇಳಿ ಚಳುವಳಿಯನ್ನು ಮಾಡ್ತಾರೆ ಈ ಚಳುವಳಿಗೆ ವಿಶೇಷವಾಗಿ ನಾವು ಗಮನಿಸಬೇಕು ಮಹಾತ್ಮರಾಗಿರ್ತಕ್ಕಂಥ ಗಾಂಧೀಜಿ ಮತ್ತು ಪರಿಯಾರ್ರವರು ಈ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ನಾರಾಯಣಗುರು ಅವರ ಒಂದು ಕೈ ಹಿಡಿದು ಇವರು ಈ ಚಳುವಳಿಯನ್ನು ಮುನ್ನಡೆಸೋಕ್ಕೆ ಬೆಂಬಲವನ್ನು ನೀಡ್ತಾರೆ ಹಾಗೂ ಗುರುವಾರು ದೇವಾಲಯ ಪ್ರವೇಶ ಚಳುವಳಿಯನ್ನು ಕೂಡ ಮಾಡ್ತಾರೆ ಯಾರು ನಾರಾಯಣಗುರು ಅವರು ಗುರುವಾಯೂರು ದೇವಾಲಯದ ಪ್ರವೇಶಕ್ಕೆ ಚಳುವಳಿಯನ್ನು ಕೂಡ ಮಾಡ್ತಾರೆ ದಲಿತ ಸಮುದಾಯಕ್ಕೆ ದೇವಾಲಯಗಳ ದೇವಾಲಯಗಳಿಗೆ ಪ್ರವೇಶವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರಿಗೂ ಕೂಡ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ದೊರಕಕ್ಕೂ ಎಲ್ಲರೂ ಬದುಕುವಂತೆ ಅವರು ಕೂಡ ಅನ್ನೋ ಒಂದು ಉದ್ದೇಶದಿಂದ ಈ ಚಳುವಳಿಯನ್ನು ಗುರು ಅವರು ಮಾಡ್ತಾರೆ ಹಾಗೆ ಮುಂದುವರಿದಂತೆ ಪೆರಿಯಾರ್ ಚಳುವಳಿ ಈ ಪೆರಿಯಾರ್ ಚಳುವಳಿ ಅಂತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೂಡ ದ್ರಾವಿಡ ಸಮುದಾಯ ಅಂತ ಕರೆಸ್ಕೊಳ್ಳುವ ಒಂದು ವರ್ಗದಲ್ಲಿ ಅತ್ಯಂತ ಅತ್ಯುತ್ಕೃಷ್ಟವಾಗಿ ಈ ಚಳುವಳಿ ಆರಂಭ ಆಗುತ್ತೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದಲ್ಲಿ ಆರಂಭವಾದಂತಹ ಬ್ರಾಹ್ಮಣೇತರ ಚಳವಳಿಯಾಗಿತ್ತು ಇದು ಕೂಡ ಯಾವುದು ಬ್ರಾಹ್ಮಣೇತರ ಚಳುವಳಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಆರಂಭವಾದಂಥ ಎಷ್ಟನೇ ಶತಮಾನದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಆಗುತ್ತೆ ಇದರ ಪ್ರಮುಖ ನಾಯಕ ಯಾರು ಪೆರಿಯಾರ್ ಅಂತಕ್ಕಂಥವ್ರು ಬ್ರಾಹ್ಮಣೇತರ ಚಳುವಳಿಯಾಗಿ ಈ ಚಳುವಳಿ ರೂಪಿಕೊಳ್ಳುತ್ತೆ ಯಾವುದು ಪೆರಿಯಾರ್ ಚಳುವಳಿ ಬಹುಸಂಖ್ಯಾತ ಬ್ರಾಹ್ಮಣೇತರ ವರ್ಗದವರು ಸರ್ಕಾರಿ ರಂಗದಲ್ಲಿ ಇದ್ದ ಅವಕಾಶಗಳನ್ನು ಪ್ರಾತಿನಿಧ್ಯಕ್ಕೆ ಹೋರಾಟವನ್ನು ಮಾಡ್ತಾರೆ ಈ ಚಳುವಳಿಯಲ್ಲಿ ಇಲ್ಲಿ ಬ್ರಾಹ್ಮಣರಿಗಿಂತ ಉನ್ನತವಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿದ್ದರೂ ಬ್ರಾಹ್ಮಣೇತರ ವರ್ಗದವರಿದ್ದರು ಇತರ ಸಮುದಾಯಗಳಿತ್ತು ಆದರೆ ಎಲ್ಲ ಸೌಲಭ್ಯಗಳನ್ನು ಕೂಡ ಯಾರು ಹೆಚ್ಚಾಗಿ ಪಡ್ಕೊಳ್ತಿದ್ದರು ಬ್ರಾಹ್ಮಣ ವರ್ಗದವರು ಪಡ್ಕೊಳ್ತಿದ್ದರು ಅದರ ಒಂದು ನೆಲೆಗಟ್ಟಿನಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಬ್ರಾಹ್ಮಣೇತರ ವರ್ಗದವರು ಸರ್ಕಾರಗಳ ರಂಗದಲ್ಲಿ ಇದ್ದಂಥ ಅವಕಾಶಗಳನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೋರಾಟವನ್ನು ಮಾಡುತ್ತೆ ಹಾಗೆಯೇ ಬ್ರಾಹ್ಮಣೇತರರು ತಮ್ಮ ಮೇಲಿನ ಸಾಮಾಜಿಕ ನಿರ್ಬಂಧಗಳನ್ನು ವಿರೋಧಿಸ್ತಾರೆ ಈ ಬ್ರಾಹ್ಮಣೇತರ ವರ್ಗ ಇತ್ತಲ್ಲ ಇವರು ಏನು ಮಾಡ್ತಾರೆ ತಮ್ಮ ಮೇಲಿದ್ದಂಥ ಸಾಮಾಜಿಕ ನಿರ್ಬಂಧಗಳನ್ನು ವಿರೋಧಿಸ್ತಾರೆ ದೇವಾಲಯಕ್ಕೆ ಪ್ರವೇಶ ಇರ್ಬೋದು ಶಿಕ್ಷಣವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಿರಲಿಲ್ಲ ಅದಿರ್ಬೋದು ಮತ್ತು ಸಾರ್ವಜನಿಕ ರಸ್ತೆಗಳಲ್ಲಿ ಓಡಾಡುವಂತಿರಲಿಲ್ಲ ಅದಿರ್ಬೋದು ಹಾಗೆ ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ನೀರನ್ನು ಸೇತ್ಕೊಳ್ಳೋಂಗಿರಲಿಲ್ಲ ಆ ಎಲ್ಲ ರೀತಿಯ ವಿಚಾರಗಳಿಂದ ಜನ ಸಿಟ್ಟಿಗೆ ಹೇಳ್ತಾರೆ ಆ ಮುಖಾಂತರ ಅವುಗಳನ್ನು ನಿರ್ಬಂಧ ಅವುಗಳ ನಿರ್ಬಂಧವನ್ನು ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾರೆ ಯಾರು ಬ್ರಾಹ್ಮಣೇತರ ವರ್ಗ ಹಾಗೆ ಪ್ರೇ ಈ ಪೆರಿಯಾರ ಚಳುವಳಿಗೆ ಪ್ರೇರಣೆಯಾದರೂ ಏನು ಅನ್ನೋದನ್ನು ಗಮನಿಸಿದ್ರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ವಿದ್ಯಾಭ್ಯಾಸ ವಿಸ್ತರಣೆ ಇಲ್ಲಿ ಇಂಗ್ಲೀಷ್ ಶಿಕ್ಷಣ ವಿಸ್ತರಣೆ ಆಗುತ್ತೆ ಭಾರತದಾದ್ಯಂತ ವಿಸ್ತರಣೆ ಆಗುತ್ತೆ ಆ ಮುಖಾಂತರ ಈ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದಂಥ ಭಾರತೀಯರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಇಂಗ್ಲೀಷ್ ಶಿಕ್ಷಣದ ಮುಖಾಂತರ ಪಾಶ್ಚಾತ್ಯ ಶಿಕ್ಷಣ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆ ಅರ್ತ್ಕೊಳ್ತಾರೆ ಹಾಗೂ ಅಲ್ಲಿನ ಪರಿಕಲ್ಪನೆಗಳನ್ನು ಅರ್ತ್ಕೊಳ್ತಾರೆ ಸಮಾನತೆ ಇರ್ಬೋದು ರಾಷ್ಟ್ರೀಯತೆ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಇವುಗಳನ್ನು ಅರ್ತ್ಕೊಳ್ತಾರೆ ಇದರ ಒಂದು ಆಧಾರದ ಮೇಲೆ ತಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಬೇಕು ಅಂತೇಳಿ ಏನು ಮಾಡ್ತಾರೆ ಪ್ರಯತ್ನವನ್ನು ಮಾಡ್ತಾರೆ ಆ ಮುಖಾಂತರ ಈ ಇಂಗ್ಲೀಷ್ ವಿದ್ಯಾಭ್ಯಾಸದ ಶಿಕ್ಷಣದ ವಿಸ್ತರಣೆ ಈ ಪೆರಿಯಾರ ಚಳುವಳಿಗೆ ದುಮ್ಕೋದಕ್ಕೆ ಪ್ರೇರಣೆ ನೀಡುತ್ತೆ ಮತ್ತು ಬ್ರಿಟಿಷ್ ಸರ್ಕಾರ ಹದಿನೆಂಟುನೂರ ಎಪ್ಪತ್ತರ ನಂತರ ಜನಗಣತಿಯನ್ನು ಆರಂಭ ಮಾಡುತ್ತೆ ಈ ಜನಗಣತಿಯನ್ನು ಮಾಡುತ್ತೆ ಈ ಜನಗಣತಿ ಮಾಡುವ ಮುಖಾಂತರ ಈ ಜನಗಣತಿ ವರದಿಗಳೇನು ಮಾಡುತ್ತೆ ಬ್ರಾಹ್ಮಣೇತರ ವರ್ಗಕ್ಕೆ ತಮ್ಮ ಜನಸಂಖ್ಯೆಯ ಅರಿವು ಉಂಟಾಗುತ್ತೆ ಈ ಜನಗಣತಿ ಆಧಾರದ ಮೇಲೆ ಏನಾಗುತ್ತೆ ಬ್ರಾಹ್ಮಣೇತರ ವರ್ಗದವರು ಎಷ್ಟಿದ್ದಾರೆ ಮತ್ತು ಬ್ರಾಹ್ಮಣರು ಎಷ್ಟಿದ್ದಾರೆ ಅನ್ನುವಂಥ ಜನಸಂಖ್ಯೆ ಅರಿವು ಉಂಟಾಗುತ್ತೆ ಆ ಮುಖಾಂತರ ತಮ್ಮ ವರ್ಗದ ಜನಸಂಖ್ಯೆಯ ಗಾತ್ರವನ್ನು ತಿಳಿದುಕೊಂಡಂತಹ ಬ್ರಾಹ್ಮಣೇತರ ಚಳುವಳಿ ಈ ಪೆರಿಯಾರ್ ಚಳುವಳಿಗೆ ದುಮ್ಕುತ್ತೆ ಹಾಗೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಪ್ರಾರಂಭವಾದಂಥ ಜಸ್ಟೀನ್ ಪಾರ್ಟಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ದಕ್ಷಿಣ ಭಾರತದಲ್ಲಿ ಜಸ್ಟೀನ್ ಪಾರ್ಟಿ ಅಂತಕ್ಕಂಥ ಸ್ಥಾಪನೆ ಆಗುತ್ತೆ ಈ ಪಾರ್ಟಿ ಸ್ಥಾಪನೆ ಆದ ನಂತರದಲ್ಲಿ ಚಳುವಳಿಯನ್ನು ಇದು ಮುನ್ನಡೆಸೋದಕ್ಕೆ ಮುಂದೆ ಬರುತ್ತೆ ಇಲ್ಲಿಂದ ಮುಂದೆ ಇದರ ಒಂದು ತೀವ್ರತೆ ಹೆಚ್ಚಾಗಿ ನಡೆಯುತ್ತೆ ಯಾವುದರ ಮುಖಾಂತರ ಜಸ್ಟಿನ್ ಪಾರ್ಟಿಯ ಮುಖಾಂತರ ಹಾಗಾದರೆ ಈ ಪರಿಹಾರ ಚಳುವಳಿಯ ಮುಖ್ಯಾಂಶಗಳಾದರೂ ಏನು ಏನು ಪ್ರಮುಖ ಅಂಶಗಳೇನು ಏನೆಲ್ಲ ಕೊಡುಗೆ ನಡೀತೆ ಪೆ ಪೆರಿಹಾರ ಚಳುವಳಿ ಅನ್ನೋದನ್ನು ಗಮನಿಸೋದಕ್ಕೆ ಮುಂಚಿತವಾಗಿ ಇಲ್ಲಿ ಈ ಚಳುವಳಿಯ ನಾಯಕ ಯಾರು ಅಂತಕ್ಕಂಥದ್ದನ್ನು ನಾನು ನೋಡಬೇಕು ಯಾರಿದ್ರ ನಾಯಕ ಪೆರಿಯಾರ್ ಅಂತಕ್ಕಂಥವ್ರು ಆದರೆ ಇವರ ಹೆಸರು ಇ ವಿ ರಾಮಸ್ವಾಮಿ ಅಂತ ಇ ವಿ ರಾಮಸ್ವಾಮಿ ನಾಯರ್ ಅಂತ ಆದರೆ ಇವರನ್ನು ಜನ ಏನಂತ ಕರಿತಿದ್ರು ಅಂದರೆ ಪೆರಿಯಾರ್ ಅಂತ ಕರಿತಿದ್ರು ಯಾಕೆ ಪೆರಿಯಾರ್ ಅಂತ ಕರಿತಿದ್ರು ಅಂದರೆ ಪೆರಿಯಾರ್ ಅಂತಂದರೆ ಹಿರಿಯರು ದೊಡ್ಡವರು ಅಂತ ಅಂದರೆ ನಾಯಕ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ ಯಾಕೆ ಈ ಇ ವಿ ರಾಮಸ್ವಾಮಿ ನಾಯರವರು ಪ್ರಮುಖವಾಗಿ ಈ ಚಳುವಳಿಯಲ್ಲಿ ನಾಯಕತ್ವವನ್ನು ಮುನ್ನಡೆಸ್ತಾರೆ ಯಾವುದರ ಆಧಾರದ ಮೇಲೆ ಮುನ್ನಡೆಸ್ತಾರೆ ಅಂದರೆ ಈ ಆತ್ಮಗೌರವ ಚಳುವಳಿ ಒಂದು ಆರಂಭಿಸುವ ಮುಖಾಂತರ ಆತ್ಮಗೌರವ ಚಳುವಳಿ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಂತ ನಮ್ಮನ್ನು ನಾವೇ ಗೌರವ ಪಡ್ಕೊಳ್ಬೇಕು ನಮ್ಮ ಗೌರವಕ್ಕೆ ನಾವೇ ಕಾರಣಕರ್ತರು ಹಾಗೆ ನಮ್ಮನ್ನು ನಾವು ಗೌರವಿಸಿದ್ರೆ ಇತರರು ನಮ್ಮನ್ನು ಗೌರವಿಸ್ತಾರೆ ಅನ್ನುವಂತಹ ಒಂದು ಚಳುವಳಿಯನ್ನು ಆರಂಭಿಸ್ತಾರೆ ಈ ಚಳುವಳಿ ಆರಂಭ ಆದ ನಂತರದಲ್ಲಿ ಇಲ್ಲಿ ಪಾರ್ಟಿ ಥರ ಯಾವುದು ಯಾವ ಪಾರ್ಟಿ ಜಸ್ಟಿನ್ ಪಾರ್ಟಿ ಈ ಜಸ್ಟಿನ್ ಪಾರ್ಟಿ ಇನ್ನಷ್ಟು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಆ ಮುಖಾಂತರ ಇದರ ಕಾರ್ಯಕ್ರಮಗಳು ಕೂಡ ಹೆಚ್ಚು ಹೆಚ್ಚು ವಿಸ್ತಾರ ಆಗ್ತಾ ಹೋಗುತ್ತೆ ಇಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ದ್ರಾವಿಡ ಚಳುವಳಿಯನ್ನು ಪೆರಿಯಾರವರು ರೂಪಿಸ್ಕೊಳ್ತಾರೆ ಯಾಕೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಧರ್ಮವಾರ್ಗವಾಗಿ ಮತ್ತು ವರ್ಣಭೇದ ನೀತಿಗಳಿತ್ತು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಇವರು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದರು ಆದರೆ ಈ ಕಾಂಗ್ರೆಸ್ಗಿಂತ ಪರ್ಯಾಯವಾಗಿ ದ್ರಾವಿಡ ಚಳುವಳಿಯನ್ನು ರೂಪಿಸ್ಕೊಳ್ತಾರೆ ಮತ್ತು ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಅಂತ ಕರೀತಾರೆ ಮತ್ತು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧಿಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ತತ್ವಗಳು ವಿಚಾರಗಳನ್ನು ಹೇಳೋದಕ್ಕೆ ಅವಕಾಶ ಇದೆ ಮುಕ್ತವಾಗಿ ಅವರು ತಮ್ಮ ತತ್ವಗಳನ್ನು ವಿಚಾರಗಳನ್ನು ಜನರ ಮುಂದೆ ಇಡಬಹುದು ಅಂತಹದ್ದೇ ಒಂದು ಕೆಲಸವನ್ನು ಈ ಪೆರಿಯಾರವರು ಮಾಡ್ತಾರೆ ಯಾಕೆ ಈ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿದಂತಕ್ಕಂಥ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ನಿರೋಧಿಸ್ತಾರೆ ಅಂತಂದರೆ ಇಲ್ಲಿ ಈ ಸಂಸ್ಕೃತ ಸಾಹಿತ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ಆ ಒಂದು ಸಂದರ್ಭದಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಕಾಲಘಟ್ಟದಲ್ಲಿ ಏನಾಗಿತ್ತು ಬ್ರಾಹ್ಮಣ ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು ಎಲ್ಲ ಸಾಹಿತ್ಯಗಳನ್ನು ಹೆಚ್ಚಾಗಿ ಬ್ರಾಹ್ಮಣರೇ ರಚನೆ ಮಾಡಿದರು ಆ ಒಂದು ಉದ್ದೇಶದಿಂದ ಇದು ಬ್ರಾಹ್ಮಣರು ತಮ್ಮ ಹಿತಾಸಕ್ತಿಗೋಸ್ಕರ ರಚನೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಈ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧ ಮಾಡ್ತಾರೆ ಯಾರು ಪೆರಿಯಾರ್ರವರು ಹಾಗೂ ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಅಂತ ಕರೆದುಕೊಳ್ತಾರೆ ಅದೇ ಒಂದು ಉದ್ದೇಶದಿಂದ ನಮ್ಮ ಇಡೀ ಕರ್ನಾಟಕ ಕರ್ನಾಟಕ ಮತ್ತೇನು ಭಾರತದಾದ್ಯಂತ ತ್ರಿಭಾಷಾ ಸೂತ್ರ ಇದ್ದರೆ ತಮಿಳುನಾಡಿನಲ್ಲಿ ಮಾತ್ರ ದ್ವಿಭಾಷಾ ಸೂತ್ರ ಅನುಸರಿಸ್ತಾರೆ ಇಲ್ಲಿ ನಮ್ಮಲ್ಲಿ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಮತ್ತು ಹಿಂದಿಯನ್ನು ಕಲ್ತ್ಕೊಂಡ್ರೆ ಅವರು ಕಲ್ತ್ಕೊಳೋದು ಎರಡು ತಮಿಳು ಮತ್ತೊಂದು ಇಂಗ್ಲೀಷ್ ಎರಡೇ ಭಾಷೆಯನ್ನು ಕಲ್ತ್ಕೊಳ್ತಾರೆ ಇಂಗ್ಲೀಷ್ ಆ ಇಂಗ್ಲೀಷು ಒಂದು ಸಾಮಾನ್ಯವಾಗಿ ಎಲ್ಲರೊಂದಿಗೂ ಕೂಡ ವ್ಯವಹಾರಿಕವಾಗಿ ಮಾತನಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಗ್ಲೀಷ್ ಭಾಷೆನ ಕಲ್ತ್ಕೊಳ್ತಾರೆ ಮತ್ತು ಮಾತೃಭಾಷೆಯ ಗೌರವದಿಂದ ಮತ್ತು ಮಾತೃಭಾಷೆಯನ್ನು ಎಲ್ಲರೂ ಕೂಡ ಕಲ್ತ್ಕೊಬೇಕು ಅಂತೇಳಿ ತಮಿಳನ್ನು ಕಲ್ತ್ಕೊಳ್ತಾರೆ ಯಾವ ಒಂದು ಉದ್ದೇಶದಿಂದ ಈ ಚಳುವಳಿ ನಡೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮದಿಂದ ಇದರಿಂದ ಈ ದ್ರಾವಿಡ ಚಳುವಳಿ ಅಂತಕ್ಕಂಥದ್ದನ್ನ ರೂಪಿಸ್ಕೊಳ್ತಾರೆ ಈ ದ್ರಾವಿಡ ಚಳುವಳಿ ಮುಖಾಂತರ ಇನ್ನಷ್ಟು ಕೂಡ ತಮಿಳುನಾಡಿನ ಜನತರ ಜನರಲ್ಲಿ ಇನ್ನಷ್ಟು ಕೂಡ ಜಾಗೃತಿ ಉಂಟಾಗುತ್ತೆ ಭಾಷೆ ಮೇಲೆ ಗೌರವ ಹೆಚ್ಚಾಗುತ್ತೆ ಹಾಗಾಗಿ ಈಗಲೂ ಕೂಡ ಸಂಸ್ಕೃತ ಮತ್ತು ಸಂಸ್ಕೃತದ ಸಾಹಿತ್ಯವನ್ನು ವಿರೋಧಿಸ್ತಾನೆ ಕೂಡ ಬಂದಿದ್ದಾರೆ ಹಾಗೂ ಮುಂದುವರೆದಂತೆ ರಾಮಾಯಣದ ರಾಮ ಮತ್ತು ರಾವಣರನ್ನು ಸಾಂಸ್ಕೃತಿಕ ಸಂಕೇತಗಳನ್ನಾಗಿ ಪರಿವರ್ತಿಸಿ ರಾವಣ ಪರಂಪರೆಯನ್ನು ವೈಭವೀಕರಿಸ್ತಾರೆ ಯಾರು ಪೆರಿಯಾರವರು ರಾಮಾಯಣದ ರಾಮ ಮತ್ತು ರಾವಣರನ್ನು ರಾಮಾಯಣದ ರಾಮನನ್ನು ಈ ಬ್ರಾಹ್ಮಣದ ಒಂದು ದೇವರು ಅಂತಪ್ಪು ಈ ಆಳಿಸ್ತಾರೆ ಯಾರು ಪೆರಿಯಾರರು ಮತ್ತು ರಾವಣನನ್ನು ದ್ರಾವಿಡರ ದ್ರಾವಿಡರ ಪ್ರಮುಖ ನಾಯಕ ಅಂತೇಳಿ ಗುರುತಿಸ್ಕೊಳ್ತಾರೆ ದ್ರಾವಿಡ ವರ್ಗದ ಪ್ರಮುಖ ನಾಯಕ ರಾವಣ ಅಂತೇಳಿ ಗುರುತಿಸ್ಕೊಳ್ತಾರೆ ಶ್ರೀಲಂಕಾದ ಒಂದು ರಾವಣ ನಮಗೆಲ್ಲರಿಗೂ ಗೊತ್ತು ಶ್ರೀಲಂಕಾದಲ್ಲಿ ತಮಿಳುನಾಡಿನ ಅಂದರೆ ತಮಿಳು ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು ಇರೋದು ಅದರ ಮಾತೃಭಾಷೆ ಯಾವುದು ತಮಿಳು ಆ ಒಂದು ಆಧಾರದ ಮೇಲೆ ಈ ತಮಿಳು ಭಾಷೆ ಮಾತಾಡ್ತಾರೆ ಶ್ರೀಲಂಕಾದಲ್ಲಿ ರಾವಣನನ್ನು ಏನು ಮಾಡ್ತಾರೆ ನಮ್ಮ ನಾಯಕ ಅಂತ ಕರ್ಕೊಳ್ತಾರೆ ಆದರೆ ರಾಮನನ್ನು ಏನಂತ ಕಂತ್ಕೊಳ್ತಾರೆ ಬ್ರಾಹ್ಮಣರ ದೇವರು ಅಂತ ಕರೆತ್ಕೊಳ್ತಾರೆ ಅದನ್ನು ಒಂದು ಸಾಂಸ್ಕೃತಿಕ ಸಂಕೇತವನ್ನಾಗಿ ಬಿಂಬಿಸ್ತಾರೆ ಆ ಮುಖಾಂತರ ಇವರು ಈ ರಾಮ ಮತ್ತು ರಾವಣರ ನಡುವೆಯರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನು ತಿಳಿಸ್ತಾರೆ ಮತ್ತು ಜಾತಿ ಮತ್ತು ಲಿಂಗ ತಾರತಮ್ಯ ವಿರೋಧಿಸಿ ಸಮಾನತೆಯನ್ನು ಸಾರ್ತಾರೆ ಇಲ್ಲಿ ಜಾತಿ ಮತ್ತು ಲಿಂಗ ಸಮಾನತೆಗಳು ಹೆಚ್ಚಾಗಿ ಕಂಡು ಬರ್ತಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಜಾತಿಯ ನಡುವೆ ಇರ್ಬೋದು ಲಿಂಗ ಇರ್ಬೋದು ಎಲ್ಲರೂ ಕೂಡ ಸಮಾನವಾಗಿರಬೇಕು ಅನ್ನೋ ಉದ್ದೇಶವನ್ನು ಇವರು ಹೆಚ್ಚಾಗಿ ಪ್ರತಿಬಿಂಬಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಜಸ್ಟಿಸ್ ಪತ್ರಿಕೆಯನ್ನು ಕೂಡ ಹುಟ್ಟಾಕ್ತಾರೆ ಈ ಜಸ್ಟಿಸ್ ಪಕ್ಷದ ಮುಖಾಂತರವೇ ಈ ಪೆರಿಯಾರ್ ಚಳುವಳಿ ಹೆಚ್ಚು ಹೆಚ್ಚು ಪ್ರಚಲಿತಕ್ಕೆ ಬರುತ್ತೆ ಈ ಪ್ರಚಲಿತ ಬಂದಂಥ ಪೆರಿಯಾರ್ ಚಳುವಳಿ ನಂತರದಲ್ಲಿ ಆತ್ಮೀಯ ಗೌರವ ಅಂತಕ್ಕಂಥ ಒಂದು ಚಳುವಳಿಯನ್ನು ಪೆರಿಯಾರವರು ರೂಪಿಸ್ತಾರೆ ಆ ಮುಖಾಂತರ ದ್ರಾವಿಡ ಕಾಳಾಗಮ ಅಂತಕ್ಕಂಥ ಒಂದು ಸಂಘವನ್ನು ರಚನೆ ಮಾಡ್ತಾರೆ ಆ ಒಂದು ಕಾರಣಕ್ಕಾಗಿ ಇವರು ಹೆಚ್ಚು ಹೆಚ್ಚು ಜನಪ್ರಿಯರಾಗ್ತಾ ಹೋಗ್ತಾರೆ ಪೆರಿಯಾರ್ರವರು ಆಗ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ ಆ ನಂತರದಲ್ಲಿ ಜಸ್ಟಿಸ್ ಪತ್ರಿಕೆಯನ್ನು ಕೂಡ ಹುಟ್ಟಾಕ್ತಾರೆ ಮತ್ತು ದ್ರಾವಿಡ ಕಾಳಗಮ್ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾರೆ ಈಗಲೂ ಕೂಡ ಈ ರಾಜಕೀಯ ಪಕ್ಷಗಳು ತಮಿಳುನಾಡಿನ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಎ ಐ ಡಿ ಎ ಡಿ ಎಮ್ ಕೆ ಎ ಡಿ ಎಮ್ ಕೆ ಅಂಥೇಳಿ ಎಲ್ಲರೂ ಕೂಡ ದ್ರಾವಿಡ ಅಂತಕ್ಕಂಥ ಒಂದು ಪದವನ್ನು ಬಿಟ್ಟಿಲ್ಲ ಅವರು ಯಾವ ಒಂದು ಕಾರಣದಿಂದ ಈ ಪೆರಿಯಾರವರು ರೂಪಿಸಿರ್ತಕ್ಕಂಥ ದ್ರಾವಿಡ ಕಾಳಗಮ್ ಅಂತಕ್ಕಂಥ ಒಂದು ಹೆಸರಿನ ಮುಖಾಂತರ ಅವರಿಗೆ ದ್ರಾವಿಡ ಸಂಸ್ಕೃತಿಯ ಬಗ್ಗೆ ದ್ರಾವಿಡ ಜನತೆಯ ಬಗ್ಗೆ ಹೆಚ್ಚು ಹೆಚ್ಚು ವಿಶ್ವಾಸ ಮೂಡ್ತಾ ಹೋಯಿತು ಹಾಗೆ ಪೆರಿಯಾರ ಅವರ ಧ್ಯೇಯ ಏನು ಅಂತಂದರೆ ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಅಂತ ಹೇಳ್ತಾರೆ ನಮ್ಮದೆಲ್ಲದೂ ಕೂಡ ಸನಾತನ ಧರ್ಮ ನಾವೆಲ್ಲರೂ ಕೂಡ ನಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಏನು ಮಾಡ್ಕೊಂಡಿದ್ದೀವಿ ಧರ್ಮಗಳನ್ನು ಮಾಡ್ಕೊಂಡಿದ್ದೀವಿ ನಾವು ಹಿಂದೂ ನಾವು ಮುಸ್ಲಿಂ ನಾವು ಕ್ರಿಶ್ಚಿಯನ್ ನಾವು ಬೌದ್ಧ ನಾವು ಜೈನ ಅಂಥೇಳಿ ನಾವು ರೂಪಿಸ್ಕೊಂಡಿದ್ದೀವಿ ಆದರೆ ನಾವು ಈಗಿರಬಾರ್ದು ನಾವೆಲ್ಲರೂ ಕೂಡ ಸರ್ವಧರ್ಮ ಸಹಿಷ್ಣುಗಳಾಗಿರಬೇಕು ಅಂತ ಹೇಳ್ತೀವಿ ನಮ್ಮ ಭಾರತದ ಉದ್ದೇಶನೂ ಕೂಡ ಅಷ್ಟೇ ಸರ್ವಧರ್ಮ ಸಹಿಷ್ಣುತೆಯ ರಾಷ್ಟ್ರ ನಮ್ಮದು ಸರ್ವಧರ್ಮ ಸಹಿಷ್ಣುತೆಯ ರಾಷ್ಟ್ರ ಹಾಗಾಗಿ ಪೆರಿಯರವರು ಏನು ಹೇಳ್ತಾರೆ ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಎಂಥದ್ದೇ ಶೋಷಣೆ ಇರ್ಬೋದು ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ ಇರ್ಬೋದು ದುರ್ಬಲರ ಮೇಲಿನ ಶೋಷಣೆ ಇರ್ಬೋದು ಕೆಳವರ್ಗದವರ ಮೇಲಿನ ಶೋಷಣೆ ಇರ್ಬೋದು ಜಾತಿ ಆಧಾರದ ಮೇಲಿನ ಶೋಷಣೆ ಇರ್ಬೋದು ಯಾವುದೇ ರೀತಿಯ ಶೋಷಣೆಗಳಿರ್ಬೋದು ಅವುಗಳೆಲ್ಲವನ್ನಿಂದಲೂ ಕೂಡ ನಾವು ಮುಕ್ತರಾಗಬೇಕು ಯಾವ ಥರ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬರಬೇಕು ನಾವು ಈ ಜಾತಿ ಅನ್ನುವಂಥದ್ದು ಇರಬಾರ್ದು ಲಿಂಗ ಅಂತಕ್ಕಂಥದ್ದು ಇರಬಾರ್ದು ನಾವೆಲ್ಲದಕ್ಕಿಂದಲೂ ಕೂಡ ಹೊರಬರಬೇಕು ಹೊರ ಬಂದು ಸರ್ವಧರ್ಮ ಸಮುಷ್ ಸಹಿಷ್ಣುತೆಯ ಸಮಾಜವನ್ನು ರೂಪುಗೊಳ್ಳುವಂತೆ ಮಾಡಬೇಕು ಅಂಥೇಳಿ ಪೆರಿಯಾರ್ರವರು ಹೇಳ್ತೇನೆ ನೋಡಿ ಸರ್ವಧರ್ಮ ಸಹಿಷ್ಣುತೆ ಇರ್ತಕ್ಕಂಥ ಒಂದು ಸಿಂಬಲ್ನ ಗಮನಿಸಿ ನೀವು ಇದು ಪೆರಿಯಾರ್ರವರ ಚಳುವಳಿಯ ಒಂದು ಕಾರ್ಯಕ್ರಮಗಳು ಹಾಗೆ ಮುಂದುವರಿದಂತೆ ಇಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ನಾವು ಗಮನಿಸಿದ್ದೀವಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಬಗ್ಗೆ ನಾವು ಗಮನಿಸಿದ್ದೀವಿ ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಅಂತಕ್ಕಂಥದ್ದು ಇಷ್ಟು ಜನಕ್ಕೆ ಮಾತ್ರ ಸೀಮಿತವಾಗಿತ್ತಾ ಇಷ್ಟೇ ಜನನ ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಮಾಡಿದಂಥವ್ರು ನೋಡಿದ್ರೆ ಬೇರೆ ಬೇರೆ ಶತಮಾನಗಳಲ್ಲಿ ಬೇರೆ ಬೇರೆ ಒಂದು ಕಾಲಘಟ್ಟಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಬಂದಿದೆ ಅದನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಆದಂತಹ ಒಂದು ಬದಲಾವಣೆಗಳನ್ನು ಮಾತ್ರ ನಾವು ಗಮನಿಸಿದ್ದೀವಿ ಅಷ್ಟೇ ಈ ಮನೆಗೆಲಸ ಕೊಡೋದಕ್ಕಿಂತ ಮುಂಚಿತವಾಗಿ ಮಕ್ಕಳೇ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಏನಾಗ್ತೇನೆ ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪನಾದರೂ ಬದಲಾವಣೆಗಳು ಕಂಡು ಬರ್ತಿದೆಯಾ ಗಮನಿಸಿ ನೀವು ನಾವು ಕೂಡ ಅವ್ರ ರೀತಿಯಲ್ಲಿ ಆಗಬೇಕು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು ಧರ್ಮಗಳ ಬಗ್ಗೆ ಅಧ್ಯಯನ ಮಾಡಬೇಕು ಧರ್ಮಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ನಿಮಗೆ ಬರ್ತಿದೆಯಾ ನೀವು ಗಮನಿಸಲೇಬೇಕು ಎಲ್ಲರೂ ಕೂಡ ಇಂಥ ಮನಸ್ಥಿತಿಯನ್ನು ಇಟ್ಕೊಂಡಾಗ ಮಾತ್ರ ನಾವು ಉತ್ತಮರಾಗಿ ಸಮಾಜದ ನಾಯಕರಾಗಿ ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಮಹಾನ್ ವ್ಯಕ್ತಿಗಳ ರೀತಿಯಲ್ಲಿ ನಾವು ಕೂಡ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜ ಅಧಪತನಕ್ಕೆ ಹೋಗ್ತಾ ಇರ್ತಕ್ಕಂಥದನ್ನು ಎತ್ತಿಡಿಬೇಕು ಅಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಇಂಥ ಶಿಕ್ಷಣವನ್ನು ಪಡೆದದಕ್ಕೂ ಕೂಡ ಅದು ಯಶಸ್ವಿಯಾಗುತ್ತೆ ಆ ಒಂದು ಉದ್ದೇಶದಿಂದ ನೀವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕು ನಾವು ಕೂಡ ಇಂತಹದ್ದೇ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡಬೇಕು ಮಕ್ಕಳ ಇತ್ತೀಚಿನ ದಿನಗಳಲ್ಲಿ ಇಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಬೇರೆ 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 ಜನ ಮಾಡ್ತಾನೇ ಇದ್ದಾರೆ ಬೇರೆ ಬೇರೆ ಮಹಾನ್ ನಾಯಕರುಗಳು ಮಾಡ್ತಿದ್ದಾರೆ ನಿಮ್ಗಳಿಗೆ ಕೂಡ ಕೆಲವರು ತಿಳಿದಿರುತ್ತೆ ಅಂಥ ರೀತಿಯಲ್ಲಿ ಸತ್ಯ ಸಾಯಿಬಾಬಾ ಇರ್ಬೋದು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳಿರ್ಬೋದು ಹೀಗೆ ಬೇರೆ ಮದರ್ ತೇರಸ ಇರ್ಬೋದು ಹೀಗೆ ಹಲವಾರು ಜನಗಳನ್ನು ನಾವು ನೋಡ್ತೀವಿ ಗಮನಿಸ್ತೇವೆ ಅಂತಹ ಒಂದು ಮನೋಭಾವವನ್ನು ನಾವು ಕೂಡ ಬೆಳೆಸ್ಕೊಳ್ಬೇಕು ಅಂಥವ್ರ ರೀತಿಯಲ್ಲಿ ನಾವು ಕೂಡ ಆಗೋದಕ್ಕೆ ಪ್ರಯತ್ನ ಪಡಬೇಕು ಮಕ್ಕಳೇ ಆಯಿತು ಇಂದಿನ ತರಗತಿಯ ಪಾಠ ಆಯಿತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಸಂಪೂರ್ಣವಾಗಿರತಕ್ಕಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸಿದ್ದೇನೆ ಈಗ ಈ ಪಾಠದ ಇಂದಿನ ತರಗತಿಯ ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ನೀಡ್ತೇನೆ ಮನೆಗೆಲಸಕ್ಕಾಗಿ ನೀವು ಇದನ್ನು ಬರೆದುಕೊಳ್ಳಿ ಮತ್ತು ಉತ್ತರಗಳನ್ನು ಮಾಡಬೇಕು ಥಿಯೋಸಫಿಕಲ್ ಸೊಸೈಟಿಯ ಪ್ರಮುಖ ಉದ್ದೇಶಗಳಾವುವು ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆ ನೀಡಿದ ಕೊಡುಗೆಗಳೇನು ಪರಿಹಾರ ಅವರ ಸಾಮಾಜಿಕ ಸುಧಾರಣೆಗಳನ್ನು ತಿಳಿಸಿ ಈ ಮೂರೂ ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಉತ್ತರವನ್ನು ಬರೀಬೇಕು ಧನ್ಯವಾದಗಳು